ಅಬ್ಷಲೋಮನು ದೇವರ ಮಾರ್ಗದರ್ಶನವಿಲ್ಲದೆ ದೇವರ ಚಿತ್ತವಿಲ್ಲದೆ ತನ್ನ ಇಷ್ಟಕ್ಕೆ ಸರಿಬಿದ್ದಂತೆ ಆತನು ತನ್ನ ಇಷ್ಟದಂತೆ ರಾಜನಾದನು. ಅದಕ್ಕೆ ಆತನ ರಾಜ್ಯ ಬಹಳ ದಿನ ಉಳಿಯಲಿಲ್ಲ, ಮಧ್ಯದಲ್ಲೇ ನಿಂತು ಹೋಯಿತು. ಅಷ್ಟೇ ಅಲ್ಲ, ಆತನು ಕೂಡ ತನ್ನ ಪ್ರಾಣವನ್ನು ಕಳೆದುಕೊಂಡನು. ಯಾಕೆಂದರೆ ಆತನು ಮಾಡಿದ ಕೆಲಸದಲ್ಲಿ ದೇವರ ಚಿತ್ತವಿರಲಿಲ್ಲ. ಆದರೆ ದಾವಿದನು ದೇವರ ಚಿತ್ತಕ್ಕೆ ಅನುಸಾರವಾಗಿ ರಾಜನಾಗಿದ್ದರು, ದೇವರ ಮಾರ್ಗದರ್ಶನದ ಪ್ರಕಾರ ರಾಜನಾಗಿ ಬಹಳ ದಿನದವರೆಗೂ ರಾಜ್ಯ ಮಾಡಿ ಬಹಳ ದಿನದವರೆಗೂ ಬದುಕಿ ದೇವರನ್ನ ಮಹಿಮೆ ಪಡಿಸಿದನು. ಆತನು ಮಾಡಿದ ಕೆಲಸದಿಂದ ದೇವರು ಮಹಿಮೆ ಹೊಂದಿದನು. ಅದಕ್ಕೆ ಪ್ರಿಯರೇ, ನಾವು ಕೂಡ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಜೀವಿಸುವಾಗ ಬಹಳ ದಿನದವರೆಗೂ ನಾವು ಬದುಕ್ತೇವೆ. ನಾವು ಮಾಡುವಂಥ ಕೆಲಸದಿಂದ ದೇವರಿಗೆ ಮಹಿಮೆ ಆಗ್ತದೆ. ಅಬ್ಷಲೋಮನ ಥರ ನಾವು ದೇವರ ಮಾರ್ಗದರ್ಶನವಿಲ್ಲದೆ ದೇವರ ಚಿತ್ತವಿಲ್ಲದೆ ನಾವು ಏನಾದರೂ ಮಾಡೋದಾದರೆ ಅದು ಅರ್ಧದಲ್ಲಿ ನಿಂತು ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಪ್ರಾಣಕ್ಕೂ ಕೂಡ ಹಾನಿಯಾಗಬಹುದು. ಅದಕ್ಕೆ ದಾವಿದನ ಹಾಗೆ ದೇವರ ಚಿತ್ತದಲ್ಲಿ ಇರೋಣ, ದೇವರ ಮಾರ್ಗದರ್ಶನದಲ್ಲಿ ನಾವು ನಡೆದು ಬಹಳ ದಿನ ಬದುಕಿ ನಾವು ಮಾಡುವಂಥ ಕೆಲಸದಿಂದ ದೇವರನ್ನ ಮಹಿಮೆ ಪಡಿಸೋಣ. ಗಾಡ್ ಬ್ಲೆಸ್ ಯು.